ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸೋನು ಶ್ರೀನಿವಾಸ. ಇಷ್ಟು ದಿನ ರಿಯಲ್ ಲೈಫ್ ಲವ್ ಸ್ಟೋರೀಸ್ ಕಾರ್ಯಕ್ರಮನ ಒಂದು ವಾಯ್ಸ್ ಮೂಲಕ ಕೇಳ್ತಾ ಇದ್ರಿ. ಅವರು ಆ ಕಡೆಯಿಂದ ಸಮಸ್ಯೆ ಹೇಳ್ತಾ ಇದ್ರು, ನಾನು ಈ ಕಡೆಯಿಂದ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದಷ್ಟು ಪರಿಹಾರಗಳನ್ನ ನೀಡ್ತಾ ಇದ್ದೆ. ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ನಾನು ನೇರವಾಗಿ ನಿಮ್ಮ ಮುಂದೆ ಇರ್ತೀನಿ. ಸೊ ನೀವು ಕರೆ ಮಾಡ್ಬೋದು, ಆ್ಯಂಡ್ ನಾವು ನೀಡುವಂತಹ ವಿಳಾಸಕ್ಕೆ ಪತ್ರವನ್ನು ಸಹ ಬರೀಬಹುದು. ಸೊ ಇವತ್ತಿನ ನಮ್ಮ ಕಾಲರ್ ಯಾರಿದ್ದಾರೆ ನೋಡೋಣ, ಬನ್ನಿ. ಹಲೋ, ನಮಸ್ತೆ. ನಿಮ್ಮ ಹೆಸರು ಅಥವಾ ನಿಮ್ಮ ಊರು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ, ನಿಮ್ಮ ಹೆಸರು? ವೆಂಕಟೇಶ್ ಅವರೇ. ಓಕೆ, ಹೇಗಿದ್ದೀರಾ? ಓಕೆ, ಫೈನ್. ಹೇಳಿ ನಿಮ್ಮ ಪ್ರೀತಿ ಮಾತು. ಎಷ್ಟು? 5 ವರ್ಷ. ಓಕೆ, ಮ್ಯಾರೇಜ್ ಆಗಿ 4 ವರ್ಷ ಆಗಿದೆ. ಓಕೆ, 4 ವರ್ಷ ಆಯ್ತು. ಓಕೆ, ಏನ್ ಕಾರಣ, ಏನಾಯ್ತು? ಅಂದ್ರೆ ಅತ್ತೆ ಸೊಸೆ ನಡುವೆ ಜಗಳ? ಅತ್ತೆ ಸೊಸೆ ಅಂದ್ರೆ ನಮ್ಮ ತಾಯಿ ಜಗಳ ಹೇಳ್ತಾರೆ. ನಮ್ಮ ತಾಯಿ ಒಂದು ಟೀ ಕೇಳಿದ್ದಾರೆ. ಓಕೆ, ಆ ಟೀ ಕೊಟ್ಟಿಕ್ಕೆ ಕನಿಷ್ಠ 1.5 ತಾಸು ತಗೊಂಡಿದ್ದೆ. ಅವರಿಂದ ಕೇಳಿಟ್ಟಾರ. ಓಕೆ, ನಿಮ್ ತಾಯಿ ಟೀ ಕೇಳಿದಾಗ ಬೇಗ ಕೊಟ್ಟಿಲ್ಲ ಅನ್ನೋದೇ ಕಾರಣ? ಅವಳಿಂದ ಬೇಗ ಅಂತ ಅಲ್ಲ ಸರ್, ನಮ್ಮ ತಾಯಿ ಸುಮ್ಮನೆ ಇದ್ದಾರೆ, ಸೈಲೆಂಟ್ ಇದ್ದಾರೆ. ಓಕೆ, ಸೈಲೆಂಟ್ ಇದ್ದು ಮತ್ತೆ 1.5 ತಾಸು ಅಂದ್ಮೇಲೆ ಟೀ ಕೇಳಿದರೆ ಕೆಟ್ಟ ಶಬ್ದಗಳು ಚಾಲು ಮಾಡ್ತಾರೆ. ಓಕೆ, ಅಂದ್ರೆ ನಿಮ್ಮ ಹೆಂಡತಿ? ನಮ್ಮ ಹೆಂಡತಿ ಸರ್, ನಮ್ಮ ಹೆಂಡತಿ. ಓಕೆ, ಈ ತರ ಸಂಬಂಧ ಮಾಡು ಆ ತರ ಇತ್ತು ಅಂತ ಮಾತಾಡಿದ್ರು. ಓಕೆ, ನಾನು ನಮ್ಮ ತಾಯಿಗೆ ಆ ತರ ಯಾಕೆ ಮಾತಾಡ್ತಾ ಅಂತ ನಾ ಹೇಳಿದ್ದೀನಿ ಸರ್. ನಿಮ್ಮ ತಾಯಿಗೆ? ಓಕೆ, ಅಂದ್ರೆ ನಿಮ್ಮ ಹೆಂಡತಿಯವರಿಗೆ ಬುದ್ಧಿ ಹೇಳಿದ್ದೀರಾ? ಹಾ, ನಮ್ಮ ತಾಯಿ ಆ ತರ ಮಾತಾಡಬೇಡ, ಅವ್ರು ನಮ್ಕಿನ ದೊಡ್ಡವರು. ಓಕೆ, ಆ ತರ ಮಾತಾಡಬೇಡ ಅಂತ ಹೇಳಿದ್ದೀನಿ. ಅವರು ಮತ್ತೆ ಇದ್ದದ್ದು ಇನ್ನೊಂದು ಬೇರೆ ಬೇರೆ ಇದು ಮಾಡಿ ನನ್ಗೆ ಹೇಳಕ್ಕೆ ಮಾಡಿ. ಓಕೆ, ಆದ್ರೆ ಈಗ ತವರ ಮನೆಗೆ ಹೋಗಿದ್ದಾರೆ. ಹಾ, ನಮ್ಮ ತಾಯಿ ಆ ತರ ಇದ್ದಾರೆ ಅಂತ ನನಗೆ ಗೊತ್ತಿದೆ. ಓಕೆ, ಅವರು ಬೇರೆ ಬೇರೆ ತರ ಹೇಳಿದ್ರು ನಾನು ನಂಬಲ್ಲ. ಗುಡ್ ಗುಡ್, ನಂಬಲ್ಲ ಸರ್. ಈಗ ಇದು ಏನಂದ್ರೆ ಸರ್, 7 ತಿಂಗಳಾಯ್ತು ಅಲ್ಲಿ ಸರ್, ಎಷ್ಟು ನಾನು ಮೇಘದಿದ್ದು ಹೋದ್ರು ಸಮಸ್ಯೆ ಬಂದಾಗ ಸಾಮಾನ್ಯವಾಗಿ ಆ ಕಡೆಯವರು ತಲೆ ಹಾಕ್ತಾರೆ, ಅಂದ್ರೆ ನಿಮ್ ಕಡೆಯವರು ಆಗಿರ್ಬೋದು ಅಥವಾ ಆ ಕಡೆಯವರು ದೊಡ್ಡವರು ಅನ್ಸ್ಕೊಂಡವ್ರು ತಲೆ ಹಾಕ್ತಾರೆ. ಅವ್ರು ಏನ್ ಹೇಳ್ತಾ ಇದಾರೆ ಅವ್ರ ಮನೆಯವ್ರ ಕಡೆಯವರು? ಮತ್ತೆ ಎಲ್ಲಾರು ಹೋಗಿ ಅವ್ರ ಮನೆ ಕುಂತು ಮಾತಾಡಿ ಬಂದಿಲ್ಲ. ಅಲ್ಲ, ಅವ್ರು ಬರ್ತಾ ಇಲ್ಲ. ಅವರು ಬರ್ತಾ ಇಲ್ಲ ಯಾಕೆ, ಏನ್ ಹೇಳ್ತಾರೆ? ಅವರು ನಮ್ಮ ತಾಯಿ ಹುಟ್ಟಿರ ಅಂತ ಅಂತಿದ್ದಾರೆ. ಅವ್ರು ಕರೀತಾರೆ ಅವ್ರ ತಂದೆ ತಾಯಿ. ತಾಯಿಯಿಂದ ಬೇರೆ ಇರೋ ಪ್ಲಾನ್? ಹಾ, ಬೇರೆ ಬೇರೆ ಮನೆ ಮಾಡುವಂತ. ಬಟ್ ನಿಮ್ಮ ನಿಮ್ಮ ನಿಲುವೇನು ಈ ಇದ್ರ ಸಂಬಂಧಪಟ್ಟಂತೆ? ನಮ್ಮ ಮನೆಯಲ್ಲಿ ಏನಿಲ್ಲ. ಓಕೆ, ಬಿಟ್ಟು ಬೇರೆ ಇರೋದಾದ್ರೆ ಮಾತ್ರ ನಿಮ್ಮ ಮನೆಗೆ ಬರ್ತೀನಿ ಅಂತ. ಓಕೆ, ಬರ್ತೀನಿ. ಇದಕ್ ಸಂಬಂಧಪಟ್ಟಂತೆ ನೀವೇನ್ ನಿರ್ಧಾರ ತಗೋತೀರಾ? ನಮ್ಮ ತಾಯಿನ ಬಿಟ್ಟು ನಾ ಇರಲ್ಲ ಸರ್, ಬೇಕಾದ್ರೆ ನಿನ್ನ ಬಿಡ್ತೀನಿ, ಹಾಗೆ ನಮ್ಮ ತಾಯಿನ ಬಿಡಲ್ಲ ಅಂತ ಹೇಳಿದೀನಿ ಸರ್. ಓಕೆ, ಒಂದು ರೀತಿಯಲ್ಲಿ ನೀವು ಇಲ್ಲಿ ನಿಮ್ಮ ತಾಯಿ ಕೊಡುವಂತಹ ಗೌರವ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ. ಬಟ್ ನಮಗನ್ಸುತ್ತೆ, ಯಾಕಂದ್ರೆ ಇದು ಮದುವೆಗಿಂತ ಮುಂಚಿನ ಪ್ರಸ್ತಾಪ ಆಗಿದ್ರೆ ಅಥವಾ ಇಲ್ಲವೋ ಅದು ಇದಾಗಿದ್ರೆ ಏನೋ ಹೇಳ್ಬೋದಿತ್ತು. ಆದ್ರೆ ನೀವು ಒಂದು ಸಪ್ತಪದಿ ತುಳಿದಿದ್ದೀರಾ, ಈಗ ಅನುಸರಿಸ್ಕೊಂಡು ಬಾಳೋದು ಬಹಳ ಮುಖ್ಯ ಆಗುತ್ತೆ. ರೈಟ್, ಒಂದು ಆಗುತ್ತೆ, ಏನೋ ಒಂದು ಜಗಳ ಆಗುತ್ತೆ, ಏನೋ ಒಂದು ಮನಸ್ತಾಪ ಬರುತ್ತೆ. ಬಟ್ ನಿಮ್ಮಲ್ಲೊಂದು ಅನುಸರಣೆ ಮಾಡ್ಕೊಂಡು ಹೋಗೋದು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗೋದು ಬಹಳ ಮುಖ್ಯ ಆಗುತ್ತೆ. ಹಾಗಂತ ಅವ್ರದ್ದು ಸರಿ ಅಂತ ಹೇಳ್ತಾ ಇಲ್ಲ, ಅಫ್ಕೋರ್ಸ್ ನಿಮ್ಮ ತಾಯಿನ ಬೈದಾಗ ಅಥವಾ ಒಂದು ಅತ್ತೆನ ಸರಿಯಾಗಿ ನೆಡ್ಕೊಳ್ಳದೆ ಇದ್ದಾಗ ಅದು ಯಾವುದೇ ಕಾರಣಕ್ಕೂ ಸಮಾಜ ಒಪ್ಪೋದಿಲ್ಲ. ಬಟ್ ಇಲ್ಲಿ ಯಾರೇ ದೊಡ್ಡವ್ರು ಬಂದು ಮಾತಾಡಿದ್ರು ಅಥವಾ ನಾನು ಏನೇ ಹೇಳಿದ್ರು ಅಥವಾ ದೇವರೇ ಬಂದು ಹೇಳಿದ್ರು ಕೂಡ ನಿಮ್ಮ ನಡುವೆ ಎಲ್ಲಿವರೆಗೂ ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ವೋ ಅಥವಾ ನಿಮ್ಮ ಕಷ್ಟಗಳನ್ನ ಅಥವಾ ನಿಮ್ಮ ಸುಖಗಳನ್ನ ಇಬ್ಬರೂ ಸರಿಸಮನಾಗಿ ಹಂಚ್ಕೊಂಡು ಹೋಗೋ ಮನಸ್ಸು ನೀವಿಬ್ಬರೂ ಮಾಡೋದಿಲ್ವೋ ಅಲ್ಲಿವರೆಗೂ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೂ ಗೊತ್ತು ಅಲ್ವಾ? ಒಂದು ಒಂದು ಇಲ್ಲಿ ಕೇಳಿ, ಒಂದು ನೀವು ಸೋಲ್ಬೇಕು, ಸೋತಿದ್ದೀರಾ, ಇಲ್ಲ ಅವ್ರು ಸೋಲ್ಬೇಕು, ಇನ್ನೂ ಸೋತಿಲ್ಲ. ಅವ್ರು ಎಲ್ಲಿವರೆಗೂ ನನ್ನದೇ ಸರಿ ಅಂತ ಅವ್ರ ಮನಸ್ಸಲ್ಲಿರುತ್ತೋ ಅಲ್ಲಿವರೆಗೂ ನಿಮ್ಮ ಸಂಸಾರ ಸರಿ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ನೋಡಿ, ನಿಮ್ಮ ತಾಯಿನ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೊಂದು ಕಡೆ ಒಂದು ಸಂಬಂಧ ಸರಿ ಹೋಗುತ್ತೆ ಅಥವಾ ಇಡೀ ವ್ಯವಸ್ಥೆ ಸರಿ ಹೋಗುತ್ತೆ ಅನ್ನೋದಾದ್ರೆ ನಿಮ್ಮ ತಾಯಿನೂ ಕ್ಷಮೆ ಕೇಳ್ಬೋದಲ್ಲ. ಓಕೆ ಫೈನ್, ನಿಮ್ಮ ತಾಯಿ ತಪ್ಪು ಅಂತ ಹೇಳ್ತಾ ಇಲ್ಲ.
ಆದರೆ ನಿಮ್ಮ ತಾಯಿ ಕಡೆಯಿಂದನೂ ಎಲ್ಲೋ ಒಂದು ಕಡೆ ಭಾರಮ್ಮ ಸರಿ ಹೋಯ್ತು ಸರಿ ಹೋಗುತ್ತೆ ಆ್ಯಂಡ್ ಏನೋ ಒಂದು ಆಗಿದ್ದಾಯಿತು ಅಂತ ಅವ್ರ ಕಡೆಯಿಂದ ಒಂದು ಹೇಳಿಸ್ಬೋದು. ಇದು ನನ್ನ ಸಲಹೆ ಅಷ್ಟೇ, ಯಾಕಂದರೆ ಒಂದು ಸಂಸಾರ ಸರಿ ಹೋಗುತ್ತೆ ಅನ್ನೋದಾದರೆ ಅಲ್ಲಿ ಯಾರೋ ಒಬ್ರು ಸೋಲೋದು ಭಾಳ ದೊಡ್ಡ ವಿಚಾರ, ಅದು ಸೋಲ್ಬೇಕು ಕೆಲವೊಬ್ರು. ನಾನು ಸೋತು ಹೋಗಿದ್ದೆ ಸರ್. ಆಗಿದೆ, ಆ್ಯಂಡ್ ನಿಮ್ಮ ಕಡೆಯಿಂದ ನೀವು ಪ್ರಯತ್ನ ಮಾಡಿದ್ದೀರಾ. ಬಟ್ ಏನ್ ಗೊತ್ತಾ, ಇಲ್ಲಿ ಅತಿಯಾಗಿ ಯಾವುದು ಸಂಬಂಧಗಳನ್ನ ಮೇಲೆ ಬಿದ್ದು ಪಡ್ಕೊಳ್ಳೋ ಒಂದು ಕೆಲಸ ನಾವು ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅತಿಯಾಗಿ ಒತ್ತಾಯ ಮಾಡಿ ಪಡ್ಕೊಳ್ಳೋ ಯಾವ ಸಂಬಂಧವೂ ಶಾಶ್ವತವಲ್ಲ, ಆ್ಯಂಡ್ ಅಲ್ಲಿ ನೆಮ್ಮದಿ ಇರೋದಿಲ್ಲ, ನಿಮಗೆ ಗೊತ್ತು ಅಲ್ವಾ? ಹಂಗಾಗಿ ನಾನು ಎಲ್ಲ ಒತ್ತಾಯ ಮಾಡಿ ಎಲ್ಲ ತರ ಮಾಡಿ ಇದು ಮಾಡಿ ಹೋದೆ ಸರ್. ನಾನು ಎಷ್ಟು ಇದು ಮಾಡಿದ್ರು ನನಗೆ ಈಗ ಅದು ತನ್ನಷ್ಟು ತಾನು ಬಂದ್ರೂ ನಾನು ನೆಮ್ಮದಿ ಸಿಗುತ್ತೋ ಇಲ್ಲ ನಾ ಗೊಂದಲದಲ್ಲಿ ನಿಮ್ಮನ್ನ ನೆನೆಸ್ಕೊಂಡು ಫೋನ್ ಮಾಡಿದೆ. ಎಸ್ ಎಸ್ ಎಸ್, ನಿಜ ನೀವು ಹೇಳಿದ್ನಿ ಸತ್ಯ. ನೋಡಿ ಈಗ ಅಕಸ್ಮಾತ್ ನೀವು ಒಂದಾದ್ರೂ ಕೂಡ ಈ ತರ ಸೋತುಗುನೆ ಸರ್, ಸೋತು ಯಾವ ತರ ಅಂತ ಅದೇ ತರ ಇರೋಣ ಬಾ ಅಂತಗುನ ಕರೆದೆ ಸರ್. ಓಕೆ, ಅಂದ್ರೆ ಬಂದು ಸಿಟ್ಟಿನಲ್ಲಿ ಆ ತರ ಎಲ್ಲ ಅಂದು ಹೋಗಿದ್ರಲ್ಲ ಸರ್, ಅದೇ ತರ ಮತ್ತೆ ಒಪ್ಕೊಂಡು ನಾನು ಹೋದೆ ಸರ್. ಆಯ್ತು, ಅದೇ ತರ ಇರೋಣ ಬಾ ಅಂದ್ರೂ ಇಲ್ಲ ಸರ್. ಓಕೆ, ಬಟ್ ಇಲ್ಲೊಂದು ಅರ್ಥ ಮಾಡ್ಕೊಳ್ಳಿ ಬ್ರದರ್, ಇಲ್ಲಿ ನಿಮ್ಮ ಸೋಲನ್ನು ಒಂದು ಸಂಬಂಧದ ಸರಿ ಹೋಗೋದಕ್ಕೆ ನಿಮ್ಮ ಸೋಲಿನ ರೀತಿ ಮಾತ್ರ ಅವ್ರು ತಗೊಬೇಕು, ಅದು ನಿಮ್ಮ ದೌರ್ಬಲ್ಯ ಅಂತ ಅಂದ್ಕೊಂಡ್ರೆ ಅಕಸ್ಮಾತ್ ನೀವು ಒಂದಾದರೂ ಕೂಡ ಅಲ್ಲಿ ನೆಮ್ಮದಿರೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನೀವು ಪದೇ ಪದೇ ಸೋಲ್ತಾನೆ ಇರ್ತೀರ, ಅವ್ರು ಪದೇ ಪದೇ ತಪ್ಪು ಮಾಡ್ತಾನೆ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಅವಶ್ಯಕತೆ ಇದೆ, ಆ್ಯಂಡ್ ಅನಿವಾರ್ಯತೆ ಇದೆ, ಆ್ಯಂಡ್ ಅದು ಬೇಕು ಕೂಡ ಲೈಫಲ್ಲಿ. ಆದರೆ ಭಾಳ ಕಾಲಿಗೆ ಬಿದ್ದು ಒಮ್ಮೆ ಒತ್ತಾಯ ಮಾಡಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಜೀವನ ನಿಮಗೆ ಗೊತ್ತು, ನಾನು ಏನು ಸ್ಟೆಪ್ ತಗೊಂಡ್ರೆ ಏನಾಗುತ್ತೆ ಅಂತ. ಸೊ ಹಾಗಾಗಿ ಸಾಧ್ಯ ಆಯಿತಾ, ಪಡ್ಕೊಳ್ಳೋ ಪ್ರಯತ್ನ ಪಡಿ. ಯಾಕಂದರೆ ಸಂಬಂಧನ ಅಷ್ಟು ಬೇಗ ಕಳ್ಕೊಂಬಾರ್ದು ಕೂಡ ಇಲ್ವಾ? ಅತಿಯಾಗಿ ಮೇಲ್ಬಿದ್ದು ಹೋಗ್ಬೇಡಿ. ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಪಶ್ಚಾತ್ತಾಪ ಕೊಡ್ತಾನೆ, ತನ್ನ ತಪ್ಪಿನ ಅರಿವಾದಾಗ ಅವರಿಗೆ ಗೊತ್ತಾಗುತ್ತೆ. ಅವಾಗ ಬಂದಾಗ ನಿಮ್ಗೆ ಇಷ್ಟ ಇದ್ರೆ ಕರ್ಕೊಳ್ಳಿ, ಇಲ್ವಾ ಅವ್ರ ಶಿಕ್ಷೆನ ಅವ್ರು ಅನುಭವಿಸ್ತಾರೆ. ಯಾವುದೇ ಕಾರಣಕ್ಕೂ ಈ ಒಂದು ವಿಷಯದಿಂದ ನಿಮ್ಮ ಇಡೀ ಲೈಫ್ನ ಹಾಳು ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಬೇಡಿ, ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೋ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮಲ್ಲಿ ಏನಾದ್ರೂ ಬದಲಾವಣೆ ಸಾಧ್ಯ ಆಗಿದ್ಯಾ ಸರ್? ನಾ ಎಲ್ಲದಕ್ಕೂ ಓಕೆ ಇದ್ದೀನಿ ಸರ್. ಎತ್ತರ ಅಂದ್ರೆ ಅವರು ಹೇಳಿದ್ದಕ್ಕೂ ನಾನು ಒಪ್ಕೊಂಡು ಇದು ಮಾಡಿದ್ದೀನಿ. ನನ್ನ ಅನಿಸಿಕೆ ಪ್ರಕಾರ ಅವರು ಒಪ್ಕೊಂಡು ಬಂದ್ರೆ ನಮ್ದು ಚೆನ್ನಾಗಿರುತ್ತ ಅಂತ. ಖಂಡಿತ ಅವರು ಬರದ ಕಾರಣಕ್ಕೆ ಏನ್ ಮಾಡಿದ್ರು ಅದು ಎಸ್ ಒಳ್ಳೇದಾಗ್ಲಿ. ಅಂಡ್ ಪಡ್ಕೊಳ್ಳೋ ಪ್ರಯತ್ನ ಮಾಡಿ, ಬಟ್ ಮೇಲೆ ಬಿದ್ದು ಯಾವುದೇ ಸಂಬಂಧ ಪಡ್ಕೊಳ್ಳೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ಕೆ, ಅಂಡ್ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ. ವೆಲ್, ನೋಡಿದ್ರಲ್ಲ ಪ್ರೀತಿ ವೀಕ್ಷಕರೇ, ಇವ್ರ ಸ್ಟೋರಿಯಿಂದ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ. ಸಂಬಂಧಗಳನ್ನ ಉಳಿಸ್ಕೊಳೋದಕ್ಕೆ ನಾವು ಎಷ್ಟು ಬೇಕಾದರೂ ಸೋಲ್ಬೋದು. ಕೆಲವೊಮ್ಮೆ ಆ ಸೋಲೋದನ್ನು ಎದುರುಗಡೆ ಇರೋರು ನಮ್ಮ ದೌರ್ಬಲ್ಯ ಅಂದ್ಕೊಂಡ್ರೆ ಸಹಜವಾಗಿ ಅಲ್ಲಿ ಯಾವ ಸಂಬಂಧವೂ ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ. ಅಕಸ್ಮಾತ್ ಉಳಿದ್ರೂ ಕೂಡ ಆ ಸಂಬಂಧದಲ್ಲಿ ಸಿಗುವಂತಹ ಯಾವುದೇ ನೆಮ್ಮದಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ, ನಾವು ಯಾರನ್ನು ಇಷ್ಟಪಡ್ತೀವಿ ಆದರೆ ಅವರ ಪ್ರೀತಿ ಪಡ್ಕೊಳೋದಕ್ಕೆ ಕೆಲವೊಮ್ಮೆ ಭಿಕ್ಷೆ ಬೇಡೋ ರೀತಿ ನಾವು ಅವ್ರನ್ನ ಕೇಳ್ಕೊತಾ ಇರ್ತೀವಿ. ಆದರೆ ಅದು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಶುರುವಿನಲ್ಲಿ ಯಾವುದೋ ಒಂದು ಮೋಹಕ್ಕೆ ಒಳಗಾಗಿ ಅವರು ಬೇಕು ಅಂತ ಅನಿಸಿದ್ರು ಕೂಡ ನಂತರ ಕಾಲ ಉರುಳ್ದಂಗೆ ಸತ್ಯ ಗೊತ್ತಾಗುತ್ತೆ. ಆಗ ಅನಿಸುತ್ತೆ ಓಕೆ, ಅತಿಯಾಗಿ ಬಲವಂತವಾಗಿ ಮೇಲೆ ಬಿದ್ದು ಪಡೆಯುವಂತಹ ಪ್ರೀತಿ ಶಾಶ್ವತ ಅಲ್ಲ, ಆ್ಯಂಡ್ ಅಲ್ಲಿ ಯಾವ ಖುಷಿನೂ ಸಿಗೋದಿಲ್ಲ, ಅದೇ ಸತ್ಯ. ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಮೈ ವರ್ಲ್ಡ್ ನೆಟ್ವರ್ಕ್, ಮೈ ವರ್ಲ್ಡ್, ದಿಸ್ ಈಸ್ ಯುವರ್ ವರ್ಲ್ಡ್. ಥ್ಯಾಂಕ್ ಯು.